मेंबर येणारा मेंबर येणारा बार बे बा हाँ इरली तगळ्रि बाय ता कुंद्र बा इल्रि इल्ले कुत्कोंतीन तगळ्रि इरली बा बाय ता मेल इरली इरली इल्रि इरली इल्ले कुत्कोंतीन तगळ्रि ಏನ ಬಾಳ ದೂರ ಬಂದಿ ನನಗೆ ಒಂದು ಫ್ಲಾಟ್ ಹಾಕಿಸ್ಕೊಡ್ರಿ 30000 ನಡೆದವು ಮೆಂಬರ್ ಅಣ್ಣರ 30000 ಕತಿ ಮೂಲೆಗೆ ಹೋಗಿರ್ರಿ ನೀವು ಪಕ್ಕಿರಂ ಜೊತೆ ಮಾತಾಡಿದ್ದು ನಾನು ಕೇಳಿನಿ ಅಂತ ಕೆಲಸ ಮಾಡಿದ್ರಾಗ ನಾನು ಎತ್ತಿದ ಕೈ ಹೋಗಿ ಹೋಗಿ ನೀವು ಆ ಮುದುಕಿ ಕೇಳಕತ್ತೀರಿ ಪ್ರೇಮಕ್ಕ ನಿಮ್ಮ ತೆಕ್ಕಿ ಬಂದು ಬಿಳುವಂಗ ಮಾಡೋ ಜವಾಬ್ದಾರಿ ನಂದು ಆ ಮುದುಕಿಗೆ ಏನೇನು ಮಾಡಿಸ್ಕೊಡ್ತೀನಿ ಅಂತ ನೀವು ಹೇಳಿದ್ರಿ ಅದನ್ನ ನನಗೆ ಮಾಡಿಸ್ಕೊಡೋ ಜವಾಬ್ದಾರಿ ನಿಮ್ಮದು विषय यारीगू गोत्तागबारदु प्रेमान मनस नन्न कडे तिरुगु हंग माड निनगे प्लाट अष्ट अल्ल अक्की मनि इंगु गुंडि आमेले पौष्टिक तोट ಪೈಕಾನೆ ಬಿಲ್ ಪಂಚಾಯತಿಯಿಂದ ಏನೇನು ಅದಾವೆಲ್ಲ ಹಾಕಿಸಿ ಕೊಡ್ತೀನಿ ತಗೋ ಅದರ ಚಿಂತೆ ಬಿಡ್ರಿ ನೀವು ರಾತ್ರಿ ಚಂದ ನಿದ್ದೆ ಮಾಡಿ ಮುಳ್ಳನ್ನ ಮುಳ್ಳಿಂದನ ತೆಗಿಬೇಕು ಹೆಣ್ಣನ್ನ ಹೆಣ್ಣಿಂದನ ಪಟಾಯಿಸಬೇಕು ಯಾರ ಹೊಲ ಯಾರ ಮನಿ ನುಂಗಿ ನೀರ ಕುಡಿತೇನಲ್ಲ ನನ್ನ ಬುಲೆಟ್ ಗಾಡಿ ಬಾಯಿಲೆ ಅಣ್ಣ ಬಂದೆ ಬರ್ತೀರ ನಮ್ಮ ಬುಲೆಟ್ನಾಗ ಲೇ ನಿಮ್ಮಪ್ಪ ನಿನಗೆ ಆಸ್ತಿನ ಕೊಡವಲ್ಲ ಅಂತಲ್ಲ ಹೌದಣ್ಣ ಕೊಡವಲ್ಲಣ್ಣ ना ऐन ऊर सत्यन नन आस्ती नीन को केस ना हेदं कम हर नन कर्क नहीं मतडबेड़ एला ना मतनी आर नहीं निम्पन हर नु कर्क हिब अण्णु सपोर्ट नन गण इष्ट साकण निम्ग बर नम्पन निम् कर्क ಇಲ್ಲೇ ಎಲ್ಲರ ಕಟ್ಟಿ ಕುಂತಿರ್ತಾನಣ್ಣ ಹ್ಮ್ ನಡಿ ಏ ಹೋಗ್ರಿ ಓ ಮೈ ಬೆಳ್ಸ್ಕೊಂಡು ಯಾಕೆ ಕುಂತೀರಿ ಹೊಲದಾಗ ಏನು ಕೆಲಸ ಮಾಡೋಗ್ರಿ ಅಜ್ಜ ನಾವು ಹೊಲಕ್ಕೆ ಹೋಗೇ ಬಂದೀವಿ ನಿನ್ನ ಮಗನಂಗಲ್ಲ ಏನು ಮಾಡ್ಬೇಕಪ್ಪ ನಮ್ಮ ಹಣೆ ಬರಣ ಹಂಗೈತಿ ಅಜ್ಜ ಅಜ್ಜ ಬೇಜಾರಾಗಬೇಡ ತುಂಬ ಸುಮ್ಮನೆ ತಮಾಷೆ ಮಾಡೀವಿ ಅಜ್ಜ ನೀನು ಏನೋ ಒಂದು ಕೇಳ್ತೀನಿ ಬೇಜಾರಾಗ್ತೀಯ ಹೇಳಪ್ಪ ಯಾವ ಪ್ರಶ್ನೆ ಕೇಳ್ತಿ ಕೇಳ ನೀನ್ ದೊಡ್ಡವ ನಿನ್ನ ಮೀಸಿ ದೊಡ್ಡವ ಯಲ್ಲ ಇವನು ಹೋಗ್ರೇಪ್ಪ ಯಾಕೆ ತಮಾಷೆ ಏ ಮುದುಕಪ್ಪ ಜ ಬಾಯಿಲ್ಲ ಯಲ್ಲ ಇವನು ಏನ್ರಿ ಏನಾದ್ ನಿನ್ನ ಮಗನ ಸುದ್ದಿ ಊರಾಗ ಏನು ಮಾಡ್ತೀಯ ನಾ ಅಧ್ಯಕ್ಷನ ಸಿಂಗಾರ ಹಾಕದೇನ ನಾನು ಏ ಅವಂಗ ಆಸ್ತಿ ಅಂತ ಕೊಟ್ಬಿಡು ಈ ಸೊಳ್ಳೆ ಮಗ ಏನು ಆಸ್ತಿ ಕೊಡ್ತಾರೆ ಈ ಹೆಂಡ್ರಿಲ್ಲ ಮಕ್ಕಳಿಲ್ಲ ತಿರುಗಿ ತನ ಕಳು ಮಾಡ್ಕೊಂತ ಹಂಗ ಅಲ್ಲೋ ಎಜ್ಜಾ ಇವತ್ತಲ್ಲ ನಾಳೆ ಅವಂಗ ಆಸ್ತಿ ಕೊಡೋದ ಕರಿಯಲ್ಲ ಈಗ ಕೊಟ್ಬಿಡ ಸುಧಾರಿಸ್ತಾನ ಇಲ್ಲ ಅಂದ್ರೆ ಹಿಂಗ ಹುಚ್ಚುಚ್ಚರಂಗ ಅಡ್ಡಾಡ್ತಾನ ಅವ ಯಾದರ ಸೊಳ್ಳೆ ಮಕ್ಕಳ ಮಾತು ಕೇಳಿ ಬರ್ತಾನ್ರಿ ಬರಿ ಆಸ್ತಿ ಆಸ್ತಿ ಅಂತ ರಾತ್ರಿ 1 ಗಂಟೆ ಮಟ್ಟ ಹರಟಿ ಬಿಡ್ತಾನ ಮನೆ ಮುಂದೆ ಎಜ್ಜಾ ನೀ ಹೋಗಿ ಕಟ್ಟಿ ಮೇಲೆ ಕುಂದ್ರೆ ನಿನ್ನ ಮಗನ ಬುದ್ಧಿ ಹೇಳ್ತೀನಿ ಹೋಗಿ ಬಿಡು ನೀ ಚಲಿಬೇನಿ ನಿನ್ನಗ ಆಸ್ತಿ ಕೊಡಿಸ್ತೇನೆ ಅಂತ ಕರ್ಕೊಂಡು ಬಂದ ನಿಮ್ಮಪ್ಪನ ಹತ್ರ ಸೊಳೆ ಮಗ ಅನ್ನಿಸ್ಕೊಂಡಿನ ಹೌದಣ್ಣ ನಮ್ಮಪ್ಪ ಹೇಳೋದು ಕರೆನೇ ಐತಿ ಅಂದ್ರೆ ನಾನು ಸೊಳೆ ಮಗನ ತೂ ನಾನು ಅದನ್ನ ಹೇಳಾತಿಲ್ಲಣ್ಣ ಅವ ಬೇಯತಾನಲ್ಲ ಮಗ ಹಾಳಾಗಿ ಹೋಗ್ತಾನ ಅಂತ ಹೇಳಿ ನಿನಗೆ ಆಸ್ತಿ ಬೇಕನ ಬೇಡ ಬೇಕಣ್ಣ ಒಂದು ಕೆಲಸ ಮಾಡು ನಾನು ಹೇಳಿದಂಗೆ ಕೇಳು ನಿಮ್ಮಪ್ಪಗೆ ಬರಬ್ಬರಿ ಗೇರ್ ಹಾಕ್ತೇನೆ ನಾನು ಆಸ್ತಿ ನಿಂಗೆ ಕೊಡಿಸ್ತೇನೆ ಹ ಅಣ್ಣ ಅಷ್ಟು ಮಾಡೆ ನಾನು ನಿನಗೆ ಬಹಳ ಪುಣ್ಯ ಬರ್ತದ ನೋಡಣ್ಣ ನಿನ್ನ ಹೆಸರು ಹೇಳ್ಕೊಂಡು ಅಡ್ಡಾಡ್ತೇನೆ ನಾನು ಊರಾಗ ಪಕ್ಕಿರಪ್ಪನ ಅಂಗಡಿಗೆ ಹೋಗು ಏನಿದ್ದರೆ ನಾ ಹೆಣ್ಣಾದ ಮ್ಯಾಗ ಗಂಡನಿರಬೇಕ 67 100 ಆದರೇನು ಕೂಡೆ ಬಾಳಬೇಕ ಪ್ರೇಮಕ್ಕ ಬಾಬೆ ಹೋಗೇನ ಮಾಡಕತ್ತಿ ಏನ ಹೂಬೇಮ್ಮ ಏಕ ಬಾಳ ದೂರ ಬಂದಿಯಲ್ಲ ನಿನ್ನ ಗಂಡ
ನಿನ್ನೆ ಸಂಜಿಕ್ ಹೋಗಿದ್ದ, ಇನ್ನ ತಂಕ ಮನೆಗೆ ಹತ್ತಿಲ್ಲ. ಎಲ್ಲಿ ಕುಡಿದ್ ಬಿದ್ದೈತೇನ ನೋಡ್ವ. ಇಂಥ ಗಂಡಿದ್ರೆ ಏನ್ ಮಾಡ್ತಿ? ಚಂದಿರೋ ಎಂತಿ ಬಿಟ್ಟು ಎಲ್ಲೆಲ್ಲ ಹೋಗ್ತಾನಂದ್ರೆ ನಿನ್ ಗತಿ ಹೆಂಗ? ಏನ್ ಮಾಡೋದ್ ಬಿಡ್ಬೆ, ನನ್ನ ಹಣೆ ಬರ್ನ ಅಟ್ಟೈತಿ. ಹಂಗಂತ ಸುಮ್ಮನಿದ್ರೆ ಹೆಂಗವ? ನಾವು ಸುಖ ಕಾಣೋದ್ ಹೆಂಗ? ಇದ್ದಿದ್ರಾಗ ಚಂದಿದ್ರೆ ಸಾಕು ಬಿಡ್ಬೆ. ಪ್ರೇಮಕ್ಕ ಅದೃಷ್ಟ ಅವಕಾಶ ಬರೋದು ವಯಸ್ಸಿನಾಗ. ಅದು ಯಾವಾಗಾರ ಒಮ್ಮೆ ಸಾವಿರಕ್ಕೊಬ್ರಿಗೆ. ಬಂದವರು ಅನುಭವಿಸ್ತಾರ ಬಿಡ್ಬೆ. ಆ ಅವಕಾಶ ನಿನಗೆ ಸಿಕ್ಕ್ರ ಅಂದ್ರ ವಯಸ್ಸು ಸಮಯ ಕಳೆದ್ರ ಮುಗ್ದು. ಹರೆ ಇದ್ದಾಗ ಅನುಭವಿಸ್ಬೇಕು. ಅನುಭವಿಸ್ಬೇಕು ಅಂದರೆ ಅವಕಾಶ ಇರಲ್ಲ. ಆದ್ರೆ ನಿನಗೆ ಹರೆಯನ್ನು ಐತಿ, ಅವಕಾಶನೂ ಐತಿ. ಮೆಂಬರು ನಿನ್ನ ಮೇಲೆ ಭಾಳ ಆಸೆ ಇಟ್ಟಾನ, ಅದು ನಿನಗೂ ಗೊತ್ತೈತಿ. ಒಬ್ಬ ಮೆಂಬರ್ನ ಮನಸ್ಕದ್ದಿ ನೀನು. ಅವ ಹೇಳ್ದಂಗೆ ಕೇಳ. ನಿನಗೆ ಕೈ ತುಂಬ ರೊಕ್ಕ, ಮೈ ತುಂಬ ದಾಗಿನ ಆಗ್ತಾವ ನೋಡು. ಮೈ ಮೇಲೆ ಸ್ವಲ್ಪನ ಬಂಗಾರ ಐತೇನು? ಅವನ ಆಸೆ ಏನು ದೊಡ್ಡದಲ್ಲ. ಅವನ ಅಂತ್ಯಕ್ಕ ನೀ ಕುಲುಕುಲು ಹೋದ್ರೆ ಸಾಕು. ನಿನ್ನ ಮಹಾರಾಣಿ ಹೆಂಗ್ ನೋಡ್ಕೊಂತಾನ ಪಾರಮ್ಮ? ಇನ್ನೂ ಏನಾರ ಐತೇನ? ಇಲ್ಲಲ್ಲ ನಡಿ ಸುಮ್ಮ. ಹಿಂಗ ತಲೆ ತುಂಬಿ ಎಷ್ಟು ಮನೆ ಮೂರ್ತಿ? ನಿನ್ ಚಲೋದ್ ಕೇಳಿದ್ರ ಹೆಂಗ್ ತಿಳ್ಕೊಂತೀಯ ತಂಗಿ? ನಾನ್ ನಿನಗ ಈಗ ಹೇಳೋದು ಕೆಟ್ಟ ಅನ್ನಿಸ್ಬೋದು, ಸ್ವಲ್ಪ ವಿಚಾರ ಮಾಡಿ ನೋಡು. ಕುಂತ್ರು ನಿಂತ್ರು ಬರಿ ಅಕ್ಕಿ ನೆನಪಾಗತೈತಿ, ಎಲ್ಲಿ ನೋಡಿದರು ಅಕ್ಕಿ ರೂಪ ಕಾಣತೈತಿ. ಶಮ್ಮು ಲಂಗ ದವಣಿ ಹಾಕೊಂಡು ತೆಳ್ಳಗ ಬೆಳ್ಳಗ ಮಸ್ತ್ ಕಾಣಕತ್ತಾಳ. ಈ ತೆಲಿವ್ಯಾ ನಿನ್ ಕರ್ಕೊಂಡು ಸಾಲಿ ಹಿಂದೆ ಎದಕೊಂಡಾಳ ಅಕ್ಕಿ ನೋಡು. ಇಲ್ಲೇನ್ ಮಾಡತಿ? ಹಾ ಏನವ್ವ, ಅಮೇರಿಕ ಹಳ್ಳಿ ಹುಡುಗಿ ಹಾಕ್ಬಿಟ್ಟಿಯಲ್ಲ ನೀನ್, ಫುಲ್ ಜೀನ್ಸ್ ಹಾಕ್ಬಿಟ್ಟಿ. ಯಾಕ ಹಳ್ಳಿ ಹುಡುಗಾರ ಏನ್ ಜೀನ್ಸ್ ಹಾಕ್ಬಾರ್ದನ್ನ? ಹಂಗಾರ ಮಾಡಿ ಒತ್ತಕ್ಕಿನ ಕ್ಯಾಚ್ ಹಾಕೊಳ್ಳಬೇಕ. ಸರಿಯಾ ಸರಿ, ಹೆಂಗಸ್ರ ಕುಂದ್ರಾಕ್ ಬಂದಿರ್ತೀಯಲ್ಲ. ಹೇಳ ಏನ್ ಇಲ್ಲಿ ಮಂಟ ಬಂದಿ? ಏನ್ ನನ್ನ ಲ್ಯಾಪ್ಟಾಪ್ ವರ್ಕ್ ಆಗತ್ತಿಲ್ಲ, ಸರ್ವಿಸ್ ಸೆಂಟರ್ಗಾರ ಹೋಗಿ ಬರೋಣ ಬಾ ತಾಯಿಲೆ. ಹ್ಮ್ ತಡಿ, ಸರ್ವಿಸ್ ಸೆಂಟರ್ ಬೇಡ. ಏನಾಗೈತಿ? ಏನು ಕೀಬೋರ್ಡ್ ವರ್ಕ್ ಆಗವಲ್ದು. ಒಂದು ನಿಮಿಷ ತಡಿ, ಅದಕ್ಕೊಬ್ಬ ಅದಾನು. ಹಲೋ, ಏನು ಮಾಡತ್ತೀರಿ ಸರ್? ಇಲ್ಲೇ ಅಡ್ಡಾಡತ್ತಿದ್ದೆ. ಹೌದಾ? ನನ್ನ ಫ್ರೆಂಡ್ದು ಲ್ಯಾಪ್ಟಾಪ್ದು ಕೀಬೋರ್ಡ್ ಏನೋ ವರ್ಕ್ ಆಗತ್ತಿಲ್ಲ ಅಂತ. ಸರಿ, ಈಗ ಲ್ಯಾಪ್ಟಾಪ್ ಆನ್ ಮಾಡು. ಹ್ಞೂ ಓಪನ್ ಮಾಡಿ. ಅಲ್ಲ ಸೆಟ್ಟಿಂಗ್ಸ್ ಹೋಗು. ಕೀಬೋರ್ಡ್ ಸೆಟ್ಟಿಂಗ್ ಹಿಂಗೆ ಮಾಡ. ಓಕೆ ಬಂತು. ಎಲ್ಲಿದೆ? ಶಾಲಿ ಕಡೆ ಕುಂತೇವಿ. ಅಲ್ಲೇ ಬರ್ತೇನೆ. ಹ್ಞೂ. ಹೇ ಯಾರದು? ಸೀಕ್ರೆಟ್ ಅಂದ್ರೆ ದನಕಾರ ಫೋನ್ ಮಾಡಿದ್ದಿರನ ಏನೇ? ಏ ತಲಿಬ್ಯಾನಿ ಒಂದು ಕೊಟ್ಟು ಬಿಡ್ತೇನ. ಏ ಕರ್ಕೊಂಡು ಹೋಗ್ಲಿಪ್ಪ, ಅವ್ನ ಮೊದ್ಲ ತಲೆ ಕೆಟ್ಟೈತಿ. ಓಕೆ ಥ್ಯಾಂಕ್ ಯು, ಬೈ ಬೈ. ಅಸಲ ಭಯ ನಾ ಖುಷಿಲಿಂದ ಹೇಳತ್ತೆ ನಿಕ್ಕಿದಿರೆ. ಏನಾ ಹೆದ್ರಿದೆ? ಇಲ್ಲ ಕುಂತೆ, ಗಾಳಿ ತಗೊಳಕ್ ಸುಮ್ಮನೆ. ಯಾಕೆ ನಿಮ್ಮ ಮನ್ಯಾಗ ಗಾಳಿ ಬರಲ್ಲ? ಇಲ್ಲಪ್ಪ ಅದಕ್ಕೆ ಇಲ್ಲಿ ಬಂದಿದ್ದು. ಯಾರದ ಲ್ಯಾಪ್ಟಾಪ್? ಅಕ್ಕಿ ನಮ್ಮ ಶಮ್ಮು, ಅಕ್ಕಿದೇನೋ ಕೀಬೋರ್ಡ್ ವರ್ಕ್ ಆಗತ್ತಿರ್ಲಿಲ್ಲ ಅಂತ. ಆಲ್ಕೋಹಾಲ? ಅವರಪ್ಪ ಪಕ್ಕಿರಣ ಊರು ತುಂಬ ಶೇರೆ ಮಾಡ್ತಾನೆ ಕಳುವಲೆ, ಹಿಂಗಾಗಿ ಅಕ್ಕಿಗೆ ಆಲ್ಕೋಹಾಲ್ ಅಂತ. ಏನೇನು ಹೆಸರಿಡ್ತಿರೋ ಏನೋ, ಇಂಥದ ಮಾಡ್ಕೊತ ಹೋಗಿ ನೀನು. ದುಡಿಬೇಡ, ದುಃಖ ಪಡಿಬೇಡ. ನಿಂಗೆ ಏನು ಕಡಿಮೆ ಆಗೈತೆ? ಏನು ಬೇಕು ಕೊಡಪ್ಪ. ಒಂದು 10 ಲಕ್ಷ ಸಾಲ ಹಂಗಾರೆ. 10 ಲಕ್ಷ ತೊಗೊಂಡೇನು ಮಾಡ್ತೀನಿ? ನಿನ್ನ ಮದುವೆ ಮಾಡ್ಕೋತೇನಲ್ಲ, ಬೇಡ ಖರ್ಚಿಗೆ.
ಹತ್ತು ಲಕ್ಷ ಖರ್ಚು ಮಾಡಿ ಮದುವೆ ಮಾಡ್ಕೋತಿ. ಮತ್ತೆ ಮದುವೆಗೆ ಆಗಕ್ಕ 10 ಲಕ್ಷ ಬೇಕಾಗಿಲ್ಲ. ಮತ್ತೆ ಹುಡುಗ ಹುಡುಗಿ ರೆಡಿ ಇರ್ಬೇಕು, ಒಂದು ತಾಳಿ ಕಟ್ಟಿದ್ರೆ ಮುಗೀತು. ಮನೆಯನ್ನವ್ರು ಒಪ್ಬೇಕು, ಪಿಪಿ ಬಾರಿಸ್ಬೇಕು, ಊರ್ ಮಂದಿಗೆ ಊಟ ಹಾಕ್ಬೇಕು, ಅವಾಗ ಅಂತಾರ ಮದ್ವಿ ಅಂತ ಹೇಳಿ. ಮನೆಯನ್ನಾರು ಒಪ್ಪಿಸಿ ನಾನು ಲವ್ ಮಾಡಕತ್ತಿನ ಹಂಗಂತ ಹೇಳಿ ಮನೆಯನ್ನವ್ರು ಅಪೋಸ್ ಹಾಕೊಂಡು ಮದ್ವೆ ಹಾಕಾಕೈತೇನ? ಅವ್ರು ಒಪ್ಲಿಲ್ಲ ಅಂದ್ರ ನೋಡ, ನಮ್ಮ ಅಣ್ಣ ಒಪ್ಲಿಲ್ಲ ಅಂದ್ರೆ ನಾ ಅದಕ್ಕೂ ಮುಂದೆ ಬರಲ್ಲ. ನೀ ನಮ್ಮ ಅಣ್ಣನ ಒಪ್ಪಿಸ್ಬೇಕು ಮೊದಲು. ನೀ ಯಾರ ಕಣ್ಣಿಗೆ ಹೆಂಗಿರ್ತೀಯೋ ನಮ್ಮ ಅಣ್ಣನ ಸಂಬಂಧರ ಸ್ವಲ್ಪ ಕೆಲಸ ಅದು ಮಾಡು. ನಿಮ್ಮ ಅಣ್ಣ ಒಪ್ತಾನ, ಆದ್ರೆ ಅವ್ನು ಕಂಡೀಷನ್ ಹಾಕ್ತಾನ. ಏನಂದ್ರೆ ನಿನಗೆ ಹೇಳ್ತಾನ, ಅವಾಗ ಯಾವ್ದಾರು ಒಂದು ಕೆಲ್ಸಕ್ಕೆ ಹೋಗಕ್ಕೆ ಹೇಳು, ಯಾವ್ದಾರು ಜಾಬ್ ಮಾಡಕ್ಕೆ ಹೇಳು, ಅವಾಗ ನೀವು ಅವ್ನ ಮದ್ವೆ ನಾನು ಅವ್ನು ಮುಂದೆ ಮದುವೆ ಮಾಡಿಸ್ಕೊಡ್ತೇನೆ ಅಂತಾನೆ. ಹಾಂ, ಒಂದು ಸ್ವಲ್ಪ ದಿನ ಮಾಡಲ್ಲ ಮದುವೆ ಆಗೋಮಟ್ಟ. ನಾ ಸತ್ರ ನಾ ಯಾವ ಕೆಲಸ ಮಾಡಲ್ಲ, ನಾನು ಇಷ್ಟ ಬಂದಂಗೆ ಬದುಕೊಂಬಗಣ. ಇವಾಗಿರಲಿ ಬಿಡು, ಅದು ಯಾಕೆ ಮ್ಯಾಟ್ರ್. ಮತ್ತೆ ನಾನು ಮಂದಿ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕ್ಬೇಕಂದ್ರೆ ಈ ಮಗ ನನ್ನ ತಂಗಿ ಮೇಲೆ ಕಣ್ಣು ಹಾಕ್ಯಾನ. ಹಿಂಗ ಬಿಟ್ರಿದ್ದು ಬಗೆಹರಿಯೋದಿಲ್ಲ, ಏನಾರ ಬಂದು ವ್ಯವಸ್ಥೆ ಮಾಡ್ತೇನೆ. ಆಡು ನಿನ್ನ ಆಟ, ಎಷ್ಟು ದಿನ ಆಡ್ತೀನಿ ಮಗನ ನೋಡ್ತೇನೆ. ಏ ತಿಳ್ಬೇನೆ ಬಾಯಿಲಿ. ಏನ್ ಪಾ ಮೆಂಬರ, ಇಡೇ ಊರಾಗ ಮರ್ಯಾದೆ ಇಲ್ದ ಮಾತಾಡು ಮಗ ನೀವೊಬ್ಬನ. ನಿನಗೂ ಮರ್ಯಾದೆ ಇಲ್ಲ, ನಿನ್ನ ಮಾತಾಡ್ಸು ನನಗೂ ಮರ್ಯಾದೆ ಇಲ್ಲ. ಎಲ್ಲಿಗೆ ಹೊಂಟಿ? ಬೈಕಿಗೆ ಪೆಟ್ರೋಲ್ ಹಾಕಿ ಸುಮಾರು ಹಾಕೊಂಡೇನಿ, ಬರ್ತೀರನ್ನ? ಮತ್ತೆ ಲೇ, ಬರೀ ಸಣ್ಣ ಹುಡುಗರು ಲೆಕ್ಕನ ಆತಲ್ಲ, ಮನೆಗೆ ಮಂದಿ ಬರತ್ತಾರ ಇಲ್ಲೇ ಇರ. ಮಂದಿ ಯಾರು ನಿಮ್ಮ ಮನೆಗೆ? ಎದಕ್ಕೆ? ಸುಕನ್ಯಾ ನೋಡಕ್ ಗಂಡಿನ ಕಡೆಯವ್ರು ಬರತ್ತಾರ. ಜಗದೀಶ್ವರ ಆತಾನನ್ರಿ? ಅವ ಎದಕ್ಕೆ ಬರ್ತಾನೆ ಇಲ್ಲಿಗೆ? ಕಣ್ಣೇ ನೋಡಕ್ರಿ, ಕರೆದು ಹೊಡೆ ಹಾಕ್ತೀರಣ್ಣ, ಬರ್ದಂತ ತೋರ್ನ. ನೀನು ಚಲೋ ಒಳ್ಳೆ ಹುಡುಗದಿ, ಬರೀ ನನ್ನ ಹತ್ರ ಹೊಡಿಸ್ಕೊಳ್ಳೋ ಕೆಲಸನ ಮಾಡ್ತೀವಿ. ಈಗ ಮಂದಿ ಬರ್ತಾರ, ಅವರಿಗೆ ನೀರು ವಸ್ತ್ರ ಕೊಡ. ಮತ್ತೇನಾರ ವ್ಯವಸ್ಥೆ ಐತಿಲ್ರಿ? ಅವಲಕ್ಕಿ ಮೈಸೂರು ಪಾಕ. ಅವಲಕ್ಕಿ ಮೈಸೂರು ಪಾಕ ಇಷ್ಟಿದ್ರೆ ಸಾಕ್ತವ್ರಿ. ನೀವಾಗ ನೀವ ನಿಮ್ಮ ಮನೆ ಬಿಟ್ಟು ಒದ್ದು ಓಡಿಸಿದ್ರು ನಾ ಹೋಗಂಗಿಲ್ರಿ. ಇಲ್ಲ ಇರ. ಇವ್ರವ್ರು ಇನ್ನೂ ಎಷ್ಟೊತ್ತು ಮಾಡ್ತಾರೋ ಮರೆ, ನನಗರ ಹೊಟ್ಟೆಸ್ತತಿ, ಅವಲಕ್ಕಿ ಬಾಳೆನ್ ತಿನ್ಬೇಕನ್ಸಾತತಿ. ಬಂದ್ರು ಬರ್ರಿ. ನಮಸ್ಕಾರ ಸರ್. ನಮಸ್ಕಾರ, ಬರ್ರಿ. ಚಂದೆ ತಕೊಳ್ ತೋರ್ ಟೋಲ್ ತೋರ್. ಬಾಪ ಕುಂದ್ರಪ್ಪ, ಈ ಸಂಬಂಧ ನಿಂಗೆ ಇಷ್ಟ ಇಲ್ಲ? ಇಲ್ಲ. ಮತ್ತೆ ಯಾಕೆ ಇಷ್ಟು ಹ್ಯಾಪಿ ಆಗಿ ಇಷ್ಟೆಲ್ಲ ರೆಡಿ ಆಗಿ? ಅವ ಬಂದಿದ್ದ ನೋಡಕ್ಕೆ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾನೇನ? ನಂಗಂತ ನಮ್ಮ ಹುಡುಗ ಅದನ್ನ. ಯಾರದು? ಅದೆಲ್ಲ ಸೀಕ್ರೆಟ್. ಪ್ರೇಕ್ಷಕ ಪ್ರಭುಗಳಿಗೆ ನಮಸ್ಕಾರಗಳು. ನಾನು ಜಗದೀಶ್ ಮುಖಿ. ಮೊದಲಿಗೆ ನಮ್ಮ ಆಂಬ್ಯುಲೆನ್ಸ್ ಖರೀದಿಗೆ ಧನ ಸಹಾಯ ಮಾಡಿದ ಮತ್ತು ನಮ್ಮ ಉಡಾಳ್ ಮೆಂಬರ್ ಪ್ರೇಕ್ಷಕ ಪ್ರಭುಗಳಿಗೆ ನಾನು ನಮ್ಮ ತಂಡದ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಿಮ್ಮ ಸಹಾಯ ಸಹಕಾರ ಇರ್ತಾ ಇದ್ದಿದ್ರೆ ಅದು ಮಾಡೋಕ್ಕಾಗ್ತಿರಲಿಲ್ಲ, ಯಾಕಂದರೆ ಸಣ್ಣ ಪುಟ್ಟ ಅಮೌಂಟ್ ಅಲ್ಲ, ದೊಡ್ಡ ಅಮೌಂಟು.
ಈಗ ಆಂಬ್ಯುಲೆನ್ಸ್ ಬಂದತ್ತೆ, ಅದರ ಆದಷ್ಟು ಬೇಗ ಲೋಕಾರ್ಪಣೆ ಮಾಡಬೇಕು. ಆದರೆ ಇನ್ನೊಂದು ಆರ್ ಟಿ ಓದಲ್ಲಿ ಇನ್ನೊಂದು ಪ್ರೊಸೀಜರ್ ಐತೆ, ಅಂದರೆ ಅದಕ್ಕೆ ಜಿ ಪಿ ಎಸ್ ಕುಂದಿರಿಸ್ಬೇಕಂತ. ಜಿ ಪಿ ಎಸ್ ಕುಂದಿರಿಸಿ ಒಂದು ಲೆಟ್ರ್ ಕೊಡ್ರಿ ಅಂತಂದರು. ಹೀಗಾಗಿದ್ದ ಜಿ ಪಿ ಎಸ್ ನಾಳೆ ಇನ್ನೊಂದು 2 ದಿನದಲ್ಲಿ ಜಿ ಪಿ ಎಸ್ ಕುಂದಿರಿಸಿ ಅದು ಏನಿದೆ ಅದು ಮಾಡ್ತೀವಿ. ಅದಾದಮೇಲೆ ಸ್ವಲ್ಪ ಸ್ಟಿಕರಿಂಗ್ ಮಾಡ್ತೀವಿ. ಅದಕ್ಕೆ ಸ್ಟಿಕರಿಂಗ್ ಆದಮೇಲೆ ಒಂದು ಒಳ್ಳೆ ದಿನ ನೋಡಿ ಲೋಕಾರ್ಪಣೆ ಮಾಡ್ತೀವಿ. ಆ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಇನ್ವೈಟ್ ಮಾಡ್ತೀನಿ. ಅದನ್ನು ಡೇಟ್ ಮುಂಚಿತವಾಗಿ ನಾನು ನಮ್ಮ ಈ ಯೂಟ್ಯೂಬ್ ಮುಖಾಂತರನೇ ತಿಳಿಸ್ತೀನಿ. ಸಾಧ್ಯ ಆದಷ್ಟು ಜನರಿಗೆ ಪರ್ಸ್ನಲ್ಲಾಗೂ ಹೇಳ್ತೀನಿ. ಮತ್ತು ಈಗ ನಮಗೆ ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಜನ ದಾನಿಗಳು ಡೊನೇಟ್ ಮಾಡಿದರೆ, ಅದಾದಮೇಲೆ ನಾವು ಆಂಬ್ಯುಲೆನ್ಸ್ ಖರೀದಿ ಆದಮೇಲೂ ಆಂಬ್ಯುಲೆನ್ಸ್ ಬಂದಮೇಲೂ ಸುಮಾರು ಜನ ದಾನಿಗಳು ಡೊನೇಟ್ ಮಾಡಿದರೆ ಅವರ ಅದರಲ್ಲಿ ಕೆಲವೊಂದು ಜನರನ್ನ ಹೆಸರುಗಳನ್ನು ಹೇಳ್ತೀನಿ. ಯಾರಾದರೂ ನನ್ನ ಹೆಸರು ಬಂದಿಲ್ಲ ಅಂತ ಅನ್ಯತಾ ತಪ್ಪು ತಿಳ್ಕೊಬೇಡಿ. ಮೊದಲಿಗೆ ಬಸವರಾಜ್ ಟಿ ಗೌಡ್ರು, ಬಿ ಕೆ ಕಂಗ್ರಳ್ಳಿ, ಬೆಳಗಾಂ ಜಿಲ್ಲೆ ಬೆಳಗಾಂ ತಾಲೂಕು, ಇವರು 200 ರೂಪಾಯಿ ಡೊನೇಟ್ ಮಾಡಿದ್ರು. ಮಣ್ಣುಗೌಡ್ರು 51 ರೂಪಾಯಿ, ರಾಮಣ್ಣ ಲಮಾಣಿ ಅರಣ್ಯ ಸಸಿಪಾಲಕರು, ಇವ್ರ ಬಗ್ಗೆ ವಿಶೇಷವಾಗಿ ಹೇಳಬೇಕು ನಾನು. ಯಾಕಂದರೆ ನಾವು ಪುನೀತ್ ರಾಜ್ಕುಮಾರ ಅಪ್ಪು ಅವರ ಸ್ಮರಣಾರ್ಥವಾಗಿ ಕೆಲವೊಂದು ಸಸಿಗಳನ್ನು ನೆಟ್ಟಿದ್ದೀವಿ ಮತ್ತು ನಡ್ತಾ ಇರ್ತೀವಿ. ಮಣ್ಣೇನು ಕೂಡ ಸ್ವಲ್ಪ ಸಸಿಗಳನ್ನು ನೆಟ್ಟಿವಿ ನಾವು. ಇದಕ್ಕೆ ಸಸಿಗಳನ್ನು ನಮಗೆ ಕೊಡ್ತಾ ಇರೋದು ಇವರೇ, ರಾಮಣ್ಣ ಲಮಾಣಿ ಅಂತ ಹೇಳಿಬಿಟ್ಟು. ಇವರು ನಮ್ಮ ಉಡಾಳ್ ಮೆಂಬರ್ ಪ್ರೇಕ್ಷಕ ಪ್ರಭುಗಳಿವರು. ನಾವು ಉಡಾಳ್ ಮೆಂಬರ್ ನೋಡ್ತೀವಿ ಚೆನ್ನಾಗಿ ಬರ್ತಾಯಿದೆ, ಏನು ಮಾಡ್ಕೊಂಡಿರಿ ಅಂದಾಗ ಹಿಂಗೆ ಸಸಿಗಳು ನಾವು ಪಾಲನೆ ಮಾಡ್ತೀವಿ ಅಂದಾಗ ನಮ್ಗೆ ಸಸಿಗಳು ಬೇಕಾಗ್ತವೆ ಅವಾಗ ಕೊಡಿ, ನೀವು ಎನಿ ಟೈಮ್ ಬರ್ರಿ ಸಸಿಗಳು ಕೊಡ್ತೀವಿ ಅಂದರು. ಮೊನ್ನೆ ಕೂಡ ಒಂದು 5-6 ಸಸಿಗಳನ್ನು ತಂದು ಹಚ್ಚಿದ್ವಿ. ಇನ್ನೊಂದು ಇವ್ರ ಜೊತೆಗೆ ಇನ್ನೊಂದೇನಾತಂದರೆ, ನಮ್ಮ ಕುಂದಗೋಳ ತಾಲೂಕಿನ ಹಿರೇಗುಂಜಲ್ ಗ್ರಾಮದವರು ವಾಯಪ್ಪ ಬಿಸೇರುಟ್ಟಿ ಅಂತೇಳಿ ಅವರಲ್ಲಿ ಸಸಿ ತೊಗೊಂಡು ಹೋಗೋಕೆ ಬಂದಿದ್ದಾರೆ ಅದೇ ನರ್ಸರಿಗೆ. ಅಲ್ಲಿ ಹೋದಾಗ ಏನೋ ಮಾತಾಡ್ತಿಲ್ಲ ನಾವು ಉಡಾಳ್ ಮೆಂಬರ್ ನೋಡ್ತೀವಿ ಅಂದಾಗ, ಏ ಹೌದ ನಮಗೆ ಜಗದೀಶ್ ಅವ್ರು ಭಾಳ ಆತ್ಮೀಯರು ಅಂತೇಳಿ ಅವರು ರಮಣ್ಣ ಅವರು ಫೋನ್ ಮಾಡಿದರು. ಇಲ್ಲ ನಾವು ಹಿಂಗೆ ಹಿಂಗೆ ಬಂದಿದ್ದಾರೆ ಅಂತ. ನಾನು ಅಲ್ಲೇ ಇದ್ದೆ, ನಿಯರ ಇದ್ದೆ, ಒಂದು 5-6 ಕಿಲೋಮೀಟರ್ ಸರೌಂಡಲ್ಲೇ ಇದ್ದೆ. ಅಲ್ಲಿ ಒಂದು ಕಡೆ ಕುಡಿದ್ವಿ, ಟೀ ಕುಡಿದ್ವಿ. ಮತ್ತು ಅವರು ವಾಯಫ್ ಬಿಸೇರುಟ್ಟಿ ಅವರು ನಮ್ಮ ಆಂಬ್ಯುಲೆನ್ಸ್ ಖರೀದಿಗೆ 1,001 ರೂಪಾಯಿ ಡೊನೇಟ್ ಮಾಡಿದರು ಅವತ್ತು. ಇನ್ನೊಂದು ಅಮರೇಶ್ ಕವಳಿ ಅಂತೇಳ್ಬಿಟ್ಟು, ಇವರು 201 ರೂಪಾಯಿ ಮೊದಲು ಡೊನೇಟ್ ಮಾಡಿದರು, ಮತ್ತೆ 101 ರೂಪಾಯಿ ಡೊನೇಟ್ ಮಾಡಿದ್ರು. ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಕೋಟೆಕಲ್ ಗ್ರಾಮದವರು. ಇವರು ಸಹದೇವಪ್ಪ ಬಸಪ್ಪ ಸಂಭಾಜಿ ಅವರು 201 ರೂಪಾಯಿ ಡೊನೇಟ್ ಮಾಡಿದ್ರು. ಇವರು ಕುರುಡಿಕೆರೆಯವರು, ನಮ್ಮ ಪಕ್ಕದ ಗ್ರಾಮ ಅದು, ಹುಬ್ಬಳ್ಳಿ ತಾಲೂಕು, ಧಾರವಾಡ ಜಿಲ್ಲೆ. ಮಲ್ಲಿಕಾರ್ಜುನ ಗುಂಡಿ ಬನ್ಹಟ್ಟಿ ಅವರು ಬಾಗಲಕೋಟೆ ಜಿಲ್ಲೆ 200 ರೂಪಾಯಿ ಡೊನೇಟ್ ಮಾಡಿದ್ರು. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ನಿಮಗೆ ಭಾಳ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ಅಲ್ಲಿಂದ ಹತ್ರ ಹತ್ರ ಒಂದು 10 ತಿಂಗಳಾಯ್ತು, 10 ತಿಂಗಳು ಹೇಳಿದ ಅವಧಿ ನಿಸ್ಕೊತೀವ. ಇನ್ನೊಬ್ಬರು ಮೊಬೈಲ್ ಎಂಡಿಂಗ್ ನಂಬರ್ ಬಂದು 3205, ಇವರು 101 ರೂಪಾಯಿ ಡೊನೇಟ್ ಮಾಡಿದ್ರೆ. ಇವರು, ಅಣ್ಣ ನಾನು ಡ್ರೈವಿಂಗ್ ಕೆಲಸ ಮಾಡ್ತೀನಿ, ಇನ್ನೂ ಸ್ವಲ್ಪ ಜಾಸ್ತಿ ಹೆಲ್ಪ್ ಮಾಡಬೇಕಂತಿದ್ದೆ, ಬಟ್ ನಂದು ಸ್ವಲ್ಪ ಪ್ರಾಬ್ಲಮ್ ಐತೆ, ಹಿಂಗೆ ನೆಕ್ಸ್ಟ್ ಟೈಮ್ ಮಾಡ್ತೀನಿ, ಥ್ಯಾಂಕ್ ಯು ಅಂತ ಹೇಳ್ಯಾರೆ. ನಿಜ ಹೇಳ್ಬೇಕಂತಂದ್ರೆ ನೀವು 1 ರೂಪಾಯಿ ಕೊಟ್ಟರೆ ಅದೇ ದೊಡ್ಡ ಅಮೌಂಟ್. ಯಾಕಂದರೆ ನಿಮ್ಮ ದುಡಿಮೆಯಲ್ಲಿ ನೀವು ಒಬ್ಬರಿಗೆ 1 ರೂಪಾಯಿನ ಯಾವುದೋ ಒಂದು ಒಳ್ಳೆ ಕೆಲಸಕ್ಕೆ ಕೊಡ್ತಾ ಇದ್ರಿ ಅಂದಾಗ 1 ರೂಪಾಯಿನೂ ಸಣ್ಣದಲ್ಲ. ಹೀಗಾಗಿ ನೀವು 1 ರೂಪಾಯಿ ಸಣ್ಣದು ಅದೇ ದೊಡ್ಡದು ಅಂತ ಅಂದ್ಕೋಬೇಡಿ. ಅದಕ್ಕೆ ನಾನು ಪ್ರತಿಯೊಬ್ಬರಿಗೆ ಹೇಳ್ತಾ ಇರೋದು, ನಿಮ್ಮ 1 ರೂಪಾಯಿ ಕೋಟಿ ಇದ್ದಂಗೆ ನನಗಂತ ಹೇಳಿದ್ದೀನಿ. ಮತ್ತು ಇನ್ನೊಬ್ಬರು ವಾಶಿಮ್ ನಗರ್ಚಿ ಅಂತ ಹೇಳಿಬಿಟ್ಟು 100 ರೂಪಾಯಿ ಡೊನೇಟ್ ಮಾಡಿದ್ರೆ. ಇವರು ಮಾಲಿನ್ಪುರದವರು, ಮುಧೋಳ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಇವರು ಮಂಚನನ್ ಫ್ಯಾನು, ಮತ್ತು ಅಶೋಕ್ ಲೇಲ್ಯಾಂಡ್ ಗಾಡಿ ಓಡಿಸ್ತಾರೆ ಇವರು, ಅವ್ರ ಮಾಲೀಕರು. ಇವರು 7-star ಸುಲ್ತಾನ್ ಟಗರು ಅಂತ ಆ ಕಡೆ ಭಾರಿ ಹವಾ ಇರುವಂಥ ಟಗರ್ ಇದು, ಅದರ ಫ್ಯಾನ್ಸ್ ಇವರು. ವಿಟಲೇಸ್ ಕಾಟಾಫೋರ್ ಅವರು ನಮ್ಮ ಆತ್ಮೀಯರು, ಇವರು ಇಲ್ಲ ಜಿಗಳೂರವರು. ಇವರು 50 ರೂಪಾಯಿ ಡೊನೇಟ್ ಮಾಡಿದ್ರೆ. ಮತ್ತು ಪರಶುರಾಮ್ ಕೆ ಅವಂದರ್ ಬಸಾಪುರದವರು, ಇವರು ಯಲಬುರ್ಗ ತಾಲೂಕು, ಕೊಪ್ಪಳ ಜಿಲ್ಲೆ, 30 ರೂಪಾಯಿ ಡೊನೇಟ್ ಮಾಡಿದ್ರು. ಮತ್ತು ಸೋಮನಾಥ್ ನಾಗಪ್ಪ ಜಮಾದಾರ್, ಇವರು ಮೊದಲು 15 ರೂಪಾಯಿ ಡೊನೇಟ್ ಮಾಡಿದರು, ಮತ್ತು 101 ರೂಪಾಯಿ ಡೊನೇಟ್ ಮಾಡಿದರೆ. ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಎಂ ಕೋಡ ಉಂಬರ್ಗ ಆ ಗ್ರಾಮದವರು. ಇವರು ಹೇಳುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಕ್ಷಮಿಸಿ. ಮತ್ತು ಇನ್ನೊಂದು ವಿಶೇಷತೆ ಏನಂತಂದರೆ, ಶ್ರೀ ಮಾರಿಕಂಬಾ ದೇವಿ ಶಿರಸಿ ದೇವಿಯ ಹೆಸರಲ್ಲಿ ಒಬ್ಬರು ಹಿಂದೆ ಕೂಡ ಅವರು ಡೊನೇಟ್ ಮಾಡಿದರು. ಅವರು ತಮ್ಮ ಹೆಸರನ್ನು ಹೇಳ್ತಾ ಇಲ್ಲ, ಹೇಳಿಬಿಡಿ ಅಂತಿದ್ದಾರೆ. ಹಿಂದೆ ಕೂಡ ದೇವಿ ಹೆಸರಲ್ಲಿ 1,001 ರೂಪಾಯಿ ಡೊನೇಟ್ ಮಾಡಿದರು, ಮತ್ತು 1,001 ರೂಪಾಯಿ ಡೊನೇಟ್ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಬಿ ತಿಪ್ಪಣ್ಣವರು, ಇವರು 501 ರೂಪಾಯಿ ಡೊನೇಟ್ ಮಾಡಿದ್ದಾರೆ. ಶಶಿಧರ್ ಎಡಪ್ಪನವರು 200 ರೂಪಾಯಿ ಡೊನೇಟ್ ಮಾಡಿದ್ದಾರೆ. ಸಿದ್ದು ಸಾಲಿಮಠ ಅವರು ಗಂಗಾವತಿಯಿಂದ 100 ರೂಪಾಯಿ ಡೊನೇಟ್ ಮಾಡಿದ್ರು. ಹಾಲಪ್ಪ ವಾಲಿಕಾರ್, ಇವರು ಬೆಳಗಾಂ ಜಿಲ್ಲೆ ರಾಯಬಾಗ್ ತಾಲೂಕು ಬ್ಯಾಕೋಡು ಗ್ರಾಮದವರು, 50 ರೂಪಾಯಿ ಡೊನೇಟ್ ಮಾಡಿದ್ರು. ವೀರೇಶ್ ದೇವಿ ಹೊಸೂರು, ಇವರು ಹಣಗಲ್ ತಾಲೂಕಿನ ಹೊಂಬಳಿ ಗ್ರಾಮದವರು, ನನ್ನ ಫ್ರೆಂಡ್ ಇವರು, 50 ರೂಪಾಯಿ ಡೊನೇಟ್ ಮಾಡಿದ್ರು. ಇವ್ರದ್ದು ಹೈವೇ ಪಕ್ಕದಲ್ಲಿ ಶಿವಾನಿ ಹೋಟೆಲ್ ಅಂತಿದೆ, ಅಂದರೆ ನೀವು ಈ ಕಡೆ ಶಿಗ್ಗಾಂವಿಯಿಂದ ಬಂಕಾಪುರ ಇದು ಹಾವೇರಿ ಸೈಡ್ ಹೋಗುವಾಗ ಎಕ್ಸಾಕ್ಟಾಗಿ ನನಗೂ ಸ್ವಲ್ಪ ಲೊಕೇಶನ್ ಕನ್ಫ್ಯೂಸ್ ಐತೆ. ಅದು ಅಲ್ಲಿ ಹೈವೇ ಪಕ್ಕದಲ್ಲಿ ಇವ್ರದ್ದು ಶಿವಾನಿ ಹೋಟೆಲ್ ಅಂತ ಐತೆ, ಅದ್ರ ಮಾಲಕರು ಇವರು. ಮತ್ತು ಇನ್ನೊಬ್ಬರು 327 ಎಂಡಿಂಗ್ ನಂಬರ್ ಬಂದು, ಇವರು ಹೆಸರು ಹೇಳಿಲ್ಲ, ಇವರು ಬಸವನಾಳದವರು, ಸಿಗ್ಗಾಂವ ತಾಲೂಕು, ಹಾವೇರಿ ಜಿಲ್ಲೆ ಬಸವನಾಳದವರು, ಇವರು 101 ರೂಪಾಯಿ ಡೊನೇಟ್ ಮಾಡಿದ್ರು. ಮಹದೇವಪ್ಪ ಅವರು ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ವಜ್ಜಲ ತಾಂಡದವರು, 201 ರೂಪಾಯಿ ಡೊನೇಟ್ ಮಾಡಿದ್ರು. ಮತ್ತು ರಮೇಶ್ ಭಗವಂತ ಅಜೂರ್ ಅವರು 501 ರೂಪಾಯಿ ಡೊನೇಟ್ ಮಾಡಿದ್ರು. ಬಸನಾಯಕ ಕಲೇರಿ ಅವರು, ಇವರು ಹುದಲಿ ಗ್ರಾಮ, ಬೆಳಗಾಂ ಜಿಲ್ಲೆ ಬೆಳಗಾಂ ತಾಲೂಕು, ಇವರು ಮೊದಲು 200 ರೂಪಾಯಿ ಡೊನೇಟ್ ಮಾಡಿದ್ರು, ಮತ್ತು 500 ರೂಪಾಯಿ ಡೊನೇಟ್ ಮಾಡಿದ್ರು.
ಮತ್ತು ಹಾವೇರಿ ಜಿಲ್ಲೆ ಹಣಗಲ್ ತಾಲೂಕಿನ ಹುಡುಗ ಮಾರುತಿ ಅಂತ ಹೇಳಿಬಿಟ್ಟು 100 ರೂಪಾಯಿ ಡೊನೇಟ್ ಮಾಡ್ರೆ, ಅವ್ರ ಊರು ಹೆಸರು ಹಾಕಿಲ್ಲ ಅವರು, ಬಟ್ ಹಾವೇರಿ ಜಿಲ್ಲೆ ಹಣಗಲ್ ತಾಲೂಕಿನ ಹುಡುಗ ಅಂತ ಹಾಕ್ಯಾರ. ಜಯ ಸಕಲ ಸಾಧು ಸಂತ ಮಹಾರಾಜ್ ಕಿ ಜಯ. ಪಾರ್ವತಿ ಶಿವರ ಮಹಾದೇವ್. ಸಾಕೊಡ್ದು ಬಿಡು. ಶರಣು ಬೇಳೆಯವರು, ಗದಗ ಜಿಲ್ಲೆ ಮುಡ್ರಗಿ ತಾಲೂಕು ಹಿರೇವಡ್ಡಟ್ಟಿಯವರು, ಗದಗಿನ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅವರು. ಇವರು ಕೂಡ ನಮ್ಮ ಆಂಬ್ಯುಲೆನ್ಸ್ ಖರೀದಿಗೆ ಡೊನೇಟ್ ಮಾಡ್ರೆ. ದೇವಪೈರಪ್ಪ ಹೋಗಾರ ಅವರು ಮೊದಲು 50 ರೂಪಾಯಿ ಡೊನೇಟ್ ಮಾಡಿದ್ರು, ಮತ್ತೆ 50 ರೂಪಾಯಿ ಡೊನೇಟ್ ಮಾಡ್ರೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಎಡ್ಡಳ್ಳಿ ಗ್ರಾಮ ಪಂಚಾಯತಿ ನಿರ್ಗುಂಟಿ ನಾಗರಾಜ್ ಎನ್ ಎಚ್ ಹೆಬ್ಬಡಿ ಗ್ರಾಮ ಆನಂದ್ ಪ್ರೊಫೋಸ್ಟ್ ಇವರು 51 ರೂಪಾಯಿ ಡೊನೇಟ್ ಮಾಡ್ರೆ. ಮಹಾಲಕ್ಷ್ಮಿ ಎಲೆಕ್ಟ್ರಿಕಲ್ಸ್ 201 ರೂಪಾಯಿ ಡೊನೇಟ್ ಮಾಡ್ರೆ. ವಿಜಯಪುರ ಜಿಲ್ಲೆ ಚಡತನ ತಾಲೂಕು ರೇವತ್ಗಾಂವ ಊರ್ದು. ಮಹಂತೇಶ್ ಎ 600 101 ರೂಪಾಯಿ ಡೊನೇಟ್ ಮಾಡ್ರೆ ಹೆಗ್ಗನದೊಡ್ಡಿ ಸುರ್ಪುರ ತಾಲೂಕು. ಕಾಸಿಂ ಸಾಬ್ ಕರ್ನೂಲು ಇವರು ಬಾಗಲಕೋಟೆ ಇಳಕಲ್ ಅವರು 101 ರೂಪಾಯಿ ಡೊನೇಟ್ ಮಾಡ್ರೆ. ಶಿವಾನಂದ್ ಎನ್ ದಾವ್ಜಿ ಕಲಬುರಗಿ ಜಿಲ್ಲೆ ಜವರ್ಗಿ ತಾಲೂಕು ಕಲ್ಲೂರಿನವರು 101 ರೂಪಾಯಿ ಡೊನೇಟ್ ಮಾಡ್ರೆ. ರಮೇಶ್ ರಾಯಪ್ಪ ಮೈಗೂರು 1001 ರೂಪಾಯಿ ಡೊನೇಟ್ ಮಾಡ್ಯಾರ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಕಕ್ಮರಿ ಅವರು. ಇವರು ಶ್ರೀ ಅಮ್ಮಾಜೇಶ್ವರಿ ಟೆಲಿಕಾಂ ಮಾಲೀಕರು. ಹನುಮಂತಪ್ಪ ಮುಳ್ಳೂರು ಕಿಲ್ಲಾ ಹೊಸಕೋಟೆ ತಾಲೂಕು ಮುದ್ದೋಳು ಜಿಲ್ಲಾ ಬಾಗಲಕೋಟೆ ಇವರು 5 ರೂಪಾಯಿ ಡೊನೇಟ್ ಮಾಡ್ರೆ. ಮಂಜುನಾಥ್ ಎಸ್ ಹೂಗಾರ್ ಹುಯಿಲ್ಗೊಳದವರು 101 ರೂಪಾಯಿ ಡೊನೇಟ್ ಮಾಡ್ರೆ. ಶಿವರಾಜ್ ರೆಡ್ಡಿ 101 ರೂಪಾಯಿ ಡೊನೇಟ್ ಮಾಡ್ರೆ. ಇವರು ಬಿ ಅನಕನಕೊಪ್ಪ ಗದಗ ಜಿಲ್ಲೆ ಗದಗ ತಾಲೂಕು. ಏ ಮುಂದ್ಗಡೆ ಅಂತ ವೀರೇಶ್ ಮುಂಡಗೋಡ ಪಾಳ, ಇವರು ಮುಂಡಗೋಡ ತಾಲೂಕು ಪಾಳ ಗ್ರಾಮದವರು ವೀರೇಶ್ ಅವರು 501 ರೂಪಾಯಿ ಡೊನೇಟ್ ಮಾಡ್ರೆ. ದಾವಲ್ ಸಾಬ್ ಯಾವಾಗಲ್ಲ 200 ರೂಪಾಯಿ ಡೊನೇಟ್ ಮಾಡ್ರೆ. ಇವರು ಕಮ್ಮಡಳ್ಳಿ ಅವರು ಕುಂದಗೋಳ ತಾಲೂಕು ಕಮ್ಮಡಳ್ಳಿ ಗ್ರಾಮದವರು. ನಾಗರಾಜ್ ಹುಣಕಿ ಸಾಕಿನ್ ಕೊಳವಿ ಗೋಕಾಕ್ ತಾಲೂಕು ಇವರು ಕೂಡ ಡೊನೇಟ್ ಮಾಡ್ರೆ. ಬಸನಗೌಡಕ್ಕೆ ಬೆಳಗಲ್ ಗ್ರಾಮ 50 ರೂಪಾಯಿ ಡೊನೇಟ್ ಮಾಡ್ರೆ. ಇವರು ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ಗ್ರಾಮದವರು. ರಾಮಪ್ಪ ಗುಟ್ಟಿಂಗೋಳಿ 21 ರೂಪಾಯಿ ಡೊನೇಟ್ ಮಾಡ್ರೆ. ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕು ಕಳ್ಳಿಗುಡಿಯವರು. ಎಮ್ ಎನ್ ಕೃಷ್ಣೇಗೌಡರು 500 ರೂಪಾಯಿ ಡೊನೇಟ್ ಮಾಡ್ರೆ. ರಮೇಶ್ ಗುತ್ತೇದಾರ್ ಇವರು ನಮ್ಮ ಆತ್ಮೀಯರು, ಇವರು 101 ರೂಪಾಯಿ ಡೊನೇಟ್ ಮಾಡ್ರೆ. ಲಾಸ್ಟ್ ಟೈಮ್ ಇವ್ರ ಬಗ್ಗೆ ಹೇಳಿದ್ದೆ, ಅವ್ರದ್ದು ಸ್ಟುಡಿಯೋ ಇದೆ, ಡಿ ಜಿ ಡಿಜಿಟಲ್ ಸ್ಟುಡಿಯೋ ಅಂತ ಚಿತ್ತಾಪುರದಲ್ಲಿದೆ. ಅವರು ನಮ್ಮ ಆಂಬ್ಯುಲೆನ್ಸ್ ಖರೀದಿ ಮತ್ತೆ 101 ರೂಪಾಯಿ ಡೊನೇಟ್ ಮಾಡ್ರೆ. ಪ್ರಸಾದ್ ಅವರು ಜಮಖಂಡಿಯಿಂದ 20 ರೂಪಾಯಿ ಡೊನೇಟ್ ಮಾಡ್ರೆ. ದೇವರಾಜ್ ಅವರು ಇವ್ರ ಹೆಸರು ಇವ್ರ ಊರ ಹೆಸರು ಅದು ಹೇಳಿಲ್ಲ, 250 ರೂಪಾಯಿ ಮೊದಲು ಡೊನೇಟ್ ಮಾಡಿದ್ರೆ ಮತ್ತೆ 50 ರೂಪಾಯಿ ಡೊನೇಟ್ ಮಾಡ್ರೆ. ಇನ್ನೊಬ್ಬರದ್ದು ಮೊಬೈಲ್ ಎಂಡಿಂಗ್ ನಂಬರ್ ಬಂದು 5258 101 ರೂಪಾಯಿ ಡೊನೇಟ್ ಮಾಡ್ರೆ. ಶಿವಪ್ಪ ರಾಮಪ್ಪ ಒಗ್ಗರ್ 100 ರೂಪಾಯಿ ಡೊನೇಟ್ ಮಾಡ್ರೆ. ಇವರು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಲಿಂಗದಾಳದವರು. ರಾಘವೇಂದ್ರ ಬಾಲಚಂದ್ರ ಅಂತ ಗದಗ ಜಿಲ್ಲೆ ಸಿರಟಿ ತಾಲೂಕು ಇಟಗಿ ಇವರು 101 ರೂಪಾಯಿ ಡೊನೇಟ್ ಮಾಡ್ರೆ. ಸೋಮಣ್ಣ ಕಲ್ಲಪ್ಪ ಶಿರ್ಗಾರ 251 ರೂಪಾಯಿ ಡೊನೇಟ್ ಮಾಡ್ರೆ. ಇವರು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ನೌಕಾಪುರದವರು. ಪಕ್ಕೀರ್ಗೌಡ ನಾಗನಗೌಡರು ಗುಡಸಲಕೊಪ್ಪ ಇವರು ರೈತರು 101 ರೂಪಾಯಿ ಡೊನೇಟ್ ಮಾಡ್ರೆ. ಇವರು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಹಣಮಾಪುರದವರು. ಜಗನ್ನಾಥ್ ಎಸ್ ಬಿರ್ಜಾದರ್ 50 ರೂಪಾಯಿ ಡೊನೇಟ್ ಮಾಡ್ರೆ. ಮಂಜುನಾಥ್ ಜಯತ್ ಜಿ ಎಚ್ ಮಂಜುನಾಥ್ ಜಿ ಎಚ್ ಹಾಸನ ಜಿಲ್ಲೆ ಗಂಡಸಿ ಪೋಸ್ಟ್ ಇವರು ಟೈಲ್ಸ್ ಫಿಟ್ಟಿಂಗ್ ಮಾಡ್ತಾರೆ, ಟೈಲ್ಸ್ ಫಿಟ್ಟಿಂಗ್ ಮಿಸ್ತ್ರಿ ಇವರು 101 ರೂಪಾಯಿ ಡೊನೇಟ್ ಮಾಡ್ರೆ. ಶಿವನಗೌಡ ಸಿದ್ದನಗೌಡರು 101 ರೂಪಾಯಿ ಡೊನೇಟ್ ಮಾಡ್ರೆ. ಧಾರವಾಡ ಜಿಲ್ಲೆ ಹಾರು ಬೆಳವಡಿ ಅವರು. ಶಂಕರಗೌಡರು ಹಗರಿ ಬೊಮ್ಮಳಿಯಿಂದ 500 ರೂಪಾಯಿ ಡೊನೇಟ್ ಮಾಡ್ರೆ. ಶರಣಯ್ಯ ಸ್ಥಾವರಮಠ ಇವರು ವಿಜಯಪುರ ಜಿಲ್ಲೆ ದೇವರ ಹೆಪ್ಪರಿಗೆಯವರು. ಇವರು ಕೂಡ ನಮ್ಮ ಆಂಬ್ಯುಲೆನ್ಸ್ ಖರೀದಿಯನ್ನು ಸಹಾಯ ಮಾಡಿದ್ದಾರೆ. ಅಣ್ಣಪ್ಪ ತಿರುಕಪ್ಪ ಕುಮ್ಮಣ್ಣ ಅವರು 100 ರೂಪಾಯಿ ಡೊನೇಟ್ ಮಾಡ್ರೆ. ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಅಳಲ್ಗೇರಿ ಅವರು. ಇವರು ಪರಶುರಾಮ್ ಪೂಜಾರಿ ಅವರು 51 ರೂಪಾಯಿ ಡೊನೇಟ್ ಮಾಡ್ರೆ. ವೀರನಗೌಡ ಪಾಟೀಲ್ ಬಂಕಾಪುರದಿಂದ 100 ರೂಪಾಯಿ ಡೊನೇಟ್ ಮಾಡ್ರೆ. ಶಿವರಾಜ್ ಬಿದರಕಟ್ಟಿ ಹಾವೇರಿ ಜಿಲ್ಲೆ ಮೂಟೆಬೆನ್ನೂರು ತಾಲೂಕು ಅವರು 50 ರೂಪಾಯಿ ಡೊನೇಟ್ ಮಾಡ್ರೆ. ಬೆಳ್ಳಿ ಎಮ್ ಎಸ್ ಗ್ರಾಮ ಪಂಚಾಯತ್ ಕ್ಲಾರ್ಕ್ ಇವರು ರಟ್ಟಹಳ್ಳಿ ತಾಲೂಕು ಕಣಿವೆ ಸಿರಿಗಿರಿ ಅವರು 108 ರೂಪಾಯಿ ಡೊನೇಟ್ ಮಾಡ್ರೆ. ಕಲ್ಲಪ್ಪ ಗಲಗಲಿ ಇಂಡಿಯನ್ ಆರ್ಮಿಲಿ ಇರ್ತಾರೆ, 250 ರೂಪಾಯಿ ಡೊನೇಟ್ ಮಾಡಿದರೆ. ಬಾಗಲಕೋಟೆ ಜಿಲ್ಲೆ ಮುದೋಳು ತಾಲೂಕಿನ ಮಳಲಿ ಗ್ರಾಮದವರು ಇವರು. ಇವ್ರದ್ದು ಇನ್ನೊಂದು ವಿಶೇಷ ಹೇಳಬೇಕಂದ್ರೆ ಮೊನ್ನೆ ಅಂದರೆ ಜುಲೈ 25ಕ್ಕೆ ಅವರ ಮತ್ತು ಅವ್ರ ಮಗನ ಹುಟ್ಟುಹಬ್ಬ, ಅದೇ ಸೇಮ್ ದಿನಾಂಕಕ್ಕೆ ಇತ್ತು. ಆದರೆ ತಡವಾಗಿ ನಾವು ವಿಶ್ ಮಾಡ್ತಾ ಇದ್ವಿ, ಈ ಅದರ ನಡುವೆ ನಮಗೆ ಎಪಿಸೋಡ್ ಹಾಕೋಕ್ಕಾಗಲಿಲ್ಲ. ಹೀಗಾಗಿ ತಡವಾಗಿ ನಮ್ಮ ತಂಡದ ಕಡೆಯಿಂದ ನಿಮ್ಮಿಬ್ಬರಿಗೂ, ತಂದೆ ಮತ್ತು ಮಗನಿಗೆ, ನಮ್ಮ ತಂಡದ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಮತ್ತು ಮಂಜುನಾಥ್ ಶಾವಿ ತಂಗಡಿಗಿಂದ ಅವರು ಕೂಡ ಡೊನೇಟ್ ಮಾಡ್ರೆ. ಮೀನಾಕ್ಷಿ ಅಶೋಕ್ ಪತ್ತಾರ್ ಅವರು ಗಜೇಂದ್ರಗಡ ತಾಲೂಕು ಗದಗ ಜಿಲ್ಲೆ ಬೊಮ್ಮಸಾಗರದವರು, ಬೊಮ್ಮಸಾಗರ ಶಾಂತಗಿರಿ ಗ್ರಾಮ ಪಂಚಾಯತ್ ಮೆಂಬರ್ ಇವರು, ಮೇಡಮ್ ಅವರು. ಇವರು 100 ರೂಪಾಯಿ ಡೊನೇಟ್ ಮಾಡ್ರೆ. ಇಲ್ಲಿ ಶಾಂತಗಿರಿ ಅಂದ ಕೂಡಲೇ ನನಗೆ ಒಂದು ನೆನಪಾಗಿದ್ದೇನೆಂದರೆ, ನಮ್ಮನ್ನು ಶಾಂತಗಿರಿ ಗ್ರಾಮದಲ್ಲಿ ಕಬಡ್ಡಿ ಪಂದ್ಯಾವಳಿ ಇದ್ದವು. ಕಬಡ್ಡಿ ಪಂದ್ಯಾವಳಿ ಇದ್ದಾಗ ನಮ್ಮ ತಂಡದವರನ್ನು ಅತಿಥಿಗಳಾಗಿ ಕರೆಸಿದ್ರು ಅವರು. ತುಂಬ ಚೆನ್ನಾಗಾಯಿತು ಮ್ಯಾಚು. ಆ ಒಂದು ಪಂಚಾಯಿತಿಯ ಮೆಂಬರ್ ಇವರು. ಇವರು ಕೂಡ 100 ರೂಪಾಯಿನ ಡೊನೇಟ್ ಮಾಡ್ರೆ. ವಿಜಯ ದಂಡನವರು 101 ರೂಪಾಯಿ ಡೊನೇಟ್ ಮಾಡಿದರು, ಮತ್ತೆ 101 ರೂಪಾಯಿ ಡೊನೇಟ್ ಮಾಡ್ರೆ. ಸಿದ್ದಣ್ಣ ಭೀಮ್ಷಾ ಹಿರೇಕುರ್ಬರ್ ಗಾದಿಲಿಂಗದಳ್ಳಿ
ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕು. ಇವರು ಮೊದಲು 250 ರೂಪಾಯಿ, 100, 150, 100, 100, 100, 250, 100, ಪ್ಲಸ್ 100, ಒಟ್ಟು 1250 ರೂಪಾಯಿ ಇಲ್ಲಿವರೆಗೆ ಡೊನೇಟ್ ಮಾಡ್ರು. ಯಮನಪ್ಪ ಅಲಿಕಾರ್ ಅವರು, ಇವರು ವಿಜಯಪುರ ಜಿಲ್ಲೆ ಕೋಲಾರ ತಾಲೂಕಿನ ಮಸತಿ ಗ್ರಾಮದವರು. ಇವರು 201, 201, 201, 400, 101 ಪ್ಲಸ್ 111 ಡೊನೇಟ್ ಮಾಡಿದ್ದಾರೆ. ಸಂಗಮೇಶ್ ಅಡ್ಬದವರು, ಇವರು ಕೂಡ ವಿಜಯಪುರ ಜಿಲ್ಲೆ ಕೋಲಾರ ತಾಲೂಕಿನ ಮಸೂದಿ ಗ್ರಾಮದವರು. ಇವರು ಕೂಡ 201, 101, 101, ಒಟ್ಟು 403 ರೂಪಾಯಿನ ಡೊನೇಟ್ ಮಾಡ್ರೆ. ಬೀರಪ್ಪ ಭಗವಂತಪ್ಪ ಬನ್ನಿ ಸಾಕಿನ್ ಹೊಸ ಮಣ್ಣಂಗಿ ಸವಣೂರು ತಾಲೂಕು ಹಾವೇರಿ ಜಿಲ್ಲೆ. ಇವರು ತಮ್ಮ ತಾಯಿಯ ಸ್ಮರಣಾರ್ಥವಾಗಿ, ಅವರ ತಾಯಿಯವರು ದಿವಂಗತ ಲಕ್ಷ್ಮವ್ವ ಭಗವಂತಪ್ಪ ಬನ್ನಿ, ಇವರ ಸ್ಮರಣಾರ್ಥವಾಗಿ ಅವರ ಮಗ ಬೀರಪ್ಪ ಅವರು ನಮ್ಮ ಆಂಬ್ಯುಲೆನ್ಸ್ ಖರೀದಿಗೆ 1001 ರೂಪಾಯಿನ ಡೊನೇಟ್ ಮಾಡಿದ್ದಾರೆ. ಮರಳ ಸಿದ್ದನಗೌಡರು, ಚಂದ್ರಗೌಡ, ಬಸವನಾಳು, ತಾಲೂಕು ಹರಪನಹಳ್ಳಿ, ಜಿಲ್ಲಾ ವಿಜಯನಗರ, ಇವರು 100 ರೂಪಾಯಿನ ಡೊನೇಟ್ ಮಾಡಿದ್ದಾರೆ. ವಿದ್ಯಾ ಎಮ್ ಎಚ್ ಅಂತೇಳ್ಬಿಟ್ಟು ಕಲಾವಿದರವರು, ಹಲವಾರು ನೀವು ಯೂಟ್ಯೂಬ್ ಸ್ಟೋರಿಗಳಲ್ಲಿ, ಯೂಟ್ಯೂಬ್ಗೆ ಶಾರ್ಟ್ ಫಿಲಮ್ಸಲ್ಲಿ ಇವರನ್ನು ನೋಡಿದರೆ, ನಮ್ಮ ಎಪಿಸೋಡಲ್ಲಿ ಕೂಡ ಇವಾಗ ಮುಂದಿನ ಎಪಿಸೋಡಲ್ಲಿ ಇದ್ದಾರೆ ಅವರು. ಅವರು ಕೂಡ ನೀವು ಮಾಡ್ತಿರೋ ಕೆಲಸ ತುಂಬ ಒಳ್ಳೆ ಕೆಲಸ ಅಂತೇಳ್ಬಿಟ್ಟು ಅವರು ಕೂಡ 500 ರೂಪಾಯಿನ ನಮಗೆ ಡೊನೇಟ್ ಮಾಡಿದ್ದಾರೆ. ಸಿದ್ದಪ್ಪ ಮ ಮಡಿವಾಳರ್, ಗದಗ ಜಿಲ್ಲೆ ಮುಟ್ರಗಿ ತಾಲೂಕಿನ ಹಾರೋಗಿರಿ ಗ್ರಾಮದವರು, ಇವರು 101 ರೂಪಾಯಿನ ಡೊನೇಟ್ ಮಾಡಿದ್ದಾರೆ. ಪ್ರಕಾಶ್ ಅಂತ, ಇವರು ಊರ ಹೆಸರದು ತಿಳಿಸಿಲ್ಲ, 101 ರೂಪಾಯಿ ಡೊನೇಟ್ ಮಾಡಿದ್ದಾರೆ. ಮಹಂತೇಶ್ ಜೊಂಡಿ ಸಾಕಿನ್ ಬಿ ಎಸ್ ಬೇಲೇರಿ, ರೋಣ ತಾಲೂಕು, ಗದಗ ಜಿಲ್ಲೆ, 200 ರೂಪಾಯಿ ಡೊನೇಟ್ ಮಾಡಿದ್ರೆ. ಮತ್ತು ಇನ್ನೊಬ್ಬರು ರಾಜ್ಕುಮಾರ್ ಅಂತ ಹೇಳಿಬಿಟ್ಟು, ಜೀವನ್ ದೋಸೆ ಸೆಂಟರ್ ಅಂತಿದೆ ಪಿನ್ಯಾ ಫಸ್ಟ್ ಸ್ಟೇಜಲ್ಲಿ, SRS ರಸ್ತೆ, ಬೆಂಗಳೂರು. ಇವರು ಕೂಡ 100 ರೂಪಾಯಿನ ಡೊನೇಟ್ ಮಾಡಿದ್ದಾರೆ. ರಮೇಶ್ ಎಮ್ ಡಿ, ಶಡಲ್ಕೊಪ್ಪ, ತಾಲೂಕು ಸೊರಬು, ಜಿಲ್ಲಾ ಶಿವಮೊಗ್ಗ, ಇವರು 500 ರೂಪಾಯಿನ ಡೊನೇಟ್ ಮಾಡಿದ್ದಾರೆ. ಸೋಮಪ್ಪ ಪೀಲಮಣಿ, ಇವರು ಎಮ್ ಜಿ ತಿಮ್ಮಾಪುರದು ತಾಂಡದವರು, ಹಾವೇರಿ ಜಿಲ್ಲೆ, 51 ರೂಪಾಯಿನ ಮೊದಲು ಡೊನೇಟ್ ಮಾಡಿದ್ರು, ಮತ್ತೆ 101 ರೂಪಾಯಿ, ಒಟ್ಟು 152 ರೂಪಾಯಿನ ಡೊನೇಟ್ ಮಾಡಿದ್ದಾರೆ. ಇನ್ನೊಂದು ವಿಶೇಷ ಸುದ್ದಿ ಏನಂತಂದರೆ, ಒಂದು ಹೋರಿ ಐತಿ, ಆ ಹೋರಿ ಮಾರೋದೈತಿ. ಅದಕ್ಕೆ ಯಾರಾದರೂ ರೈತರು ಬೇಕಾದವರು ದಯವಿಟ್ಟು ಸಂಪರ್ಕಿಸ್ಬೋದು. ಆ ಹೋರಿ ಎಲ್ಲಿರ್ತೈತೆ ಅಂದರೆ, ಹಾವೇರಿ ಜಿಲ್ಲೆ ಹಣಗಲ್ ತಾಲೂಕಿನ ಆಡೂರು ಗ್ರಾಮದಲ್ಲಿ. ಪೂಜಾರ್ ಅಂತ ಇದ್ದಾರೆ ಅವರ ಹೋರಿ ಅದು. ಅವರ ನಂಬರು ಹೇಳ್ತೀನಿ ನಾನು, 7204729040, ಆ ನಂಬರ್ ಕೂಡ ಇಲ್ಲಿ ಹಾಕಿದ್ದೀನಿ. ಇಲ್ಲಿವರೆಗೂ ನಮಗೆ ಸಂಗ್ರಹವಾದ ಮೊತ್ತ 504,204. ನಮ್ಮ ಗಾಡಿ ಖರ್ಚು, ನಮ್ಮ ಗಾಡಿ ಇದಂದರೆ ಆಂಬ್ಯುಲೆನ್ಸ್ದು ಕಾಸ್ಟ್ ಬಂದು 889,000 ಇದೆ. ಒಂದು ಸಪ್ರೇಟ್ ಎಪಿಸೋಡಲ್ಲಿ ಅದ್ರ ಬಗ್ಗೆ ನಾನು ಹೇಳ್ತೀನಿ, ಎಷ್ಟು ಅಮೌಂಟ್ ಕಲೆಕ್ಟ್ ಆಗಿತ್ತು, ನಾವು ಎಷ್ಟು ಡೊನೇಟ್ ಮಾಡಿದ್ವಿ, ಮತ್ತು ಈ ಥರ ಎಲ್ಲ ಹೇಳ್ತೀನಿ. ನಿಮಗೆ ಏನೇ ಅನಿಸಿಕೆ, ಅಭಿಪ್ರಾಯಗಳು ಏನೇ ಇದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಸ್ಕಾರ.